ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಷಯ ಏನಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಏರೋಪ್ಲೇನ್ ಮೋಡ್ ಅನ್ನೋದೊಂದು ಆಪ್ಷನ್ ಇರುತ್ತೆ ಅದನ್ನು ಎಲ್ಲರೂ ಜಾಸ್ತಿಯಾಗಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಇಲ್ಲ ಅಂತಂದರೆ ಡಾಟಾ ಕನೆಕ್ಷನ್ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅದನ್ನು ಆನ್ ಮಾಡಿ ಆಫ್ ಮಾಡಿದರೆ ರೀಫ್ರೆಶ್ ಆಗುತ್ತೆ ಮೊಬೈಲ್ ಡಾಟಾ ಇಲ್ಲ ನೆಟ್ವರ್ಕನ್ನು ಒಂದೇ ಕಾರಣಕ್ಕಾಗಿ ಯೂಸ್ ಮಾಡ್ತಾರೆ ಅದರಲ್ಲಿರೋ ಹಿಡನ್ ಟ್ರಿಕ್ಸ್ ಏನು ಅಂತ ನೋಡೋದಾದರೆ ಅದನ್ನು ಆಫ್ ಮಾಡಿದಾಗ ಯಾವುದೇ ರೀತಿ ಇಂಟರ್ನೆಟ್ ಕನೆಕ್ಟ್ ಆಗಲ್ಲ ಅಂತ ತಿಳ್ಕೊಂಡಿರ್ತಾರೆ ಏರೋಪ್ಲೇನ್ ಮೂಡ್ ಆನ್ ಇದ್ದಾಗಲೂ ಡಾಟಾ ಕಾಲ್ಸ್ ಎಲ್ಲ ಬರೋ ಥರ ಮಾಡಿಟ್ಕೋಬೋದು ಯಾವುದು ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ದೇ ನೋಡಿ ಇಲ್ಲಿ ನಂದು ಏರೋಪ್ಲೇನ್ ಮೋಡ್ ಆನ್ ಇದ್ದರೂ ಕೂಡ ಇಂಟರ್ನೆಟ್ ಬ್ರೌಸ್ ಆಗ್ತಾ ಇದೆ ಇದೇ ರೀತಿ ನಿಮ್ಮ ಮೊಬೈಲಲ್ಲೂ ಮಾಡ್ಕೋಬೇಕು ಅಂತ ಅಂದರೆ ಹೇಗೆ ಮಾಡೋದು ಅಂತ ನೋಡೋದಾದರೆ ಮೊದಲು ನಿಮ್ಮ ನೆಟ್ ಆನ್ ಇರಬೇಕು ನೆಟ್ ಆನ್ ಇದ್ದಾಗ ಏರೋಪ್ಲೇನ್ ಮೂಡ್ ಆಫ್ ಆನ್ ಮಾಡಿ ಏರೋಪ್ಲೇನ್ ಮೋಡ್ ಆನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ಡಯಲ್ ಪ್ಯಾಡ್ ಓಪನ್ ಮಾಡ್ಕೋಬೇಕಾಗತ್ತೆ ಡಯಲ್ ಪ್ಯಾಡ್ ಓಪನ್ ಆದ ತಕ್ಷಣ ಅಲ್ಲಿ ಸ್ಟಾರ್ ಹ್ಯಾಶ್ ಸ್ಟಾರ್ ಹ್ಯಾಶ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಹ್ಯಾಶ್ ಸ್ಟಾರ್ ಹ್ಯಾಶ್ ಸ್ಟಾರ್ ಅಂತ ನೀವು ಡಯಲ್ ಮಾಡಿದ್ರಿ ಅಂತ ಅಂದರೆ ಫೋನ್ ಇನ್ಫಾರ್ಮೇಷನ್ ಒನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮೊಬೈಲ್ ರೇಡಿಯೋ ಒಪ್ಪೋವರ್ ಅನ್ನೋದೊಂದು ಆಪ್ಷನ್ ಕಾಣ್ತಾ ಇದೆ ಅದನ್ನು ಆನ್ ಮಾಡಬೇಕಾಗತ್ತೆ ಫಸ್ಟ್ ಟೈಮ್ ಆನ್ ಮಾಡಿದಾಗ ಮತ್ತು ಆಟೋಮೆಟಿಕ್ ಆಫ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಸಲ ಆನ್ ಮಾಡಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಮೇಲೆ ನಿಮ್ಮ ಒಂದು ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಏನಾದರೂ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮ್ಮ ಏರೋಪ್ಲೇನ್ ಮೋಡ್ ಆಪ್ಷನ್ ಆನ್ ಇದ್ದರೂ ಕೂಡ ನಿಮ್ಮ ಇಂಟರ್ನೆಟ್ ಆನ್ ಆಗೇ ಇರತ್ತೆ ನಿಮ್ಗೆ ಯಾವುದಾದ್ರೂ ಕಾಲ್ ಬರೋದಿತ್ತು ಅಂತಂದ್ರೆ ಕಾಲ್ ಕೂಡ ಬರುತ್ತೆ ಅದೇ ರೀತಿ ನನಗೆ ಮೆಸೇಜ್ ಕೂಡ ಬರ್ತಾಯಿದೆ ನೋಡಿ ಬ್ರೌಸರಲ್ಲಿ ಅಷ್ಟೇ ಅಲ್ಲ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು ಹೀಗೆ ಮಾಡೋದ್ರಿಂದ ನಾರ್ಮಲ್ ಆಗಿ ನಿಮ್ಮ ಏರೋಪ್ಲೇನ್ ಮೋಡ್ ಆನ್ ಇದ್ರೂ ನಿಮ್ಮ ಮೊಬೈಲಲ್ಲಿ ಡಾಟಾ ಕನೆಕ್ಟ್ ಆಗ್ತಾ ಇರುತ್ತೆ ನಿಮ್ಗೆ ಯಾವುದಾದ್ರೂ ಕಾಲ್ ಬರೋದಿತ್ತು ಅಂತ ಅಂದ್ರೂ ಕಾಲ್ ಬರ್ತಾನೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್